ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕುರಿತು ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮ. ದೇವರು ಹಾಗೂ ಸದ್ಗುರುಗಳನ್ನು ಮರೆತರೆ ಇದ್ದು ಸತ್ತಂತೆ. ಪೂಜೆ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು. ಗೋಂದಳಿ ಸಮಾಜ ಬೇಡಿಕೆಗಳು 15 ದಿವಸದಲ್ಲಿ ಈಡೇರದಿದ್ದರೆ ಮಾರಾಟ. ಸಮಾಜ ಮಾದರಿಯಲ್ಲಿ ಮೌನ ಕ್ರಾಂತಿ ಮೋರ್ಚಾ. ಸಂಜಯ ಕದಮ್ಮ. ಗಡಿ ಗ್ರಾಮಗಳಲ್ಲಿ ಕನ್ನಡ ಭಾಷೆಗಳ ಉಳಿವಿಗಾಗಿ ಗಡಿನಾಡು ಉತ್ಸವದ ಪಾತ್ರ ಮಹತ್ತರ. MS ಮನೋಹರ್. ಸಂವಿಧಾನ ಸಂರಕ್ಷಣೆ ಐಕ್ಯತಾ ಸಮಿತಿ ಕರ್ನಾಟಕದಿಂದ ನವೆಂಬರ್ 26 ಬೆಂಗಳೂರಿನಲ್ಲಿ ಪ್ರತಿಭಟನಾ ರ್ಯಾಲಿ ಆ್ಯಂಡ್ ಐಕ್ಯತಾ ಸಮಾವೇಶದ ಕರಪತ್ರ ಬೀದರ್ನಲ್ಲಿ ಬಿಡುಗಡೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಪ್ರೇಮ್ ಸಾಗರ್ ದಾಂಡೇಕರ್ ಅವರಿಂದ 27.25 ಅನುದಾನ ದುರ್ಬಳಕೆ. ದಲಿತ ಸಂಘಟನೆ ಉಮೇಶ್ ಕುಮಾರ್ ಸ್ವಾರಳಿಕರ್ ಆರೋಪ. ಸುದ್ದಿಯ ವಿವರಗಳು. ನವೆಂಬರ್ 22 ಬೀದರ್ನಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಮನಗೋಳಿ ಪ್ರೇಮವತಿ ಅವರು ರಾಜ್ಯ ಸಂವಿಧಾನದ ಮೂಲಕ ಲೋಕ ಅದಾಲತ್ನಲ್ಲಿ ವಾಜ್ಯಗಳು ಇತ್ಯರ್ಥ ಮಾಡಿಕೊಂಡರೆ ಎರಡೂ ಕಕ್ಷಿದಾರರಿಗೆ ಅನುಕೂಲವಾಗುತ್ತದೆ ಎಂದರು. ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬೀದರ್ ಜಿಲ್ಲಾ ವಕೀಲರ ಸಂಘ, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಹಾಗೂ RV ಬೀಡಪ್ಪ ಕಾನೂನು ಮಹಾವಿದ್ಯಾಲಯ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ನಗರದ RV ಬೀಡಪ್ಪ ಕಾನೂನು ಮಹಾವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕುರಿತು ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಮನಗೋಳಿ ಪ್ರೇಮವತಿ ಅವರು ರಾಷ್ಟ್ರೀಯ ಕಾನೂನು ಸೇವೆಗಳ ಉದ್ದೇಶವೇನೆಂದರೆ ಜನರಿಗೆ ಕಾನೂನು ಅರಿವು ಮೂಡಿಸುವುದಾಗಿದೆ. ಲೋಕ ಅದಾಲತ್ಗಳು ಆಯೋಜಿಸಿ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನು ಇತ್ಯರ್ಥ ಮಾಡುವ ಮೂಲಕ ಉದ್ದೇಶವಾಗಿದೆ. ದೇಶದಲ್ಲಿ ಜನಸಂಖ್ಯೆ ಅನುಗುಣವಾಗಿ ನ್ಯಾಯಾಲಯಗಳು ಇಲ್ಲ. ಹೀಗಾಗಿ ನ್ಯಾಯಾಲಯಗಳಲ್ಲಿ ಬಹಳಷ್ಟು ಪ್ರಕರಣಗಳು ಇತ್ಯರ್ಥವಾಗದೆ ಉಳಿದಿವೆ ಎಂದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿದ್ರಂ TP ಅವರು ಮಾತನಾಡಿ, ಕಾನೂನು ಸೇವೆಗಳ ಪ್ರಾಧಿಕಾರ ಶೋಷಿತರಿಗೆ, ಅಬಲ ಮಹಿಳೆಯರಿಗೆ, SC ಹಾಗೂ ST ಸಮುದಾಯದವರಿಗೆ, ವಾರ್ಷಿಕ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಇರುವ ಕುಟುಂಬದವರಿಗೆ ಹಾಗೂ ಆರ್ಥಿಕವಾಗಿ ದುರ್ಬಲರಾಗಿರುವ ಕುಟುಂಬಗಳಿಗೆ ಉಚಿತವಾಗಿ ನ್ಯಾಯಾಲಯಗಳಲ್ಲಿ ವಾಜ್ಯಕ ವಕೀಲರನ್ನು ನೇಮಕ ಮಾಡುತ್ತದೆ. ಅಲ್ಲದೆ ನ್ಯಾಯಾಲಯದ ಶುಲ್ಕ ಸಹ ಭರಿಸುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಣ್ಣುಪ್ಪ ಕೆ, ಬೀದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಜಗದೀಶ್ ಜಗದಪ್ಪ, ಬೀದರ್ ಜಿಲ್ಲಾ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಬಸವರಾಜ್ ಪಾಟೀಲ್, ಭಾಲ್ಕಿ RV ಬೀಡಪ್ಪ ಕಾನೂನು ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಮುನಿಯಪ್ಪ, ಟಿ ಸಹಾಯಕ ಸರ್ಕಾರಿ ಅಭಿಯೋಜಕ ಶರಣಗೌಡ, ಬೀದರ್ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾದ ಪ್ರಕಾಶ್, VM ಬೀದರ್ ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಧನರಾಜ್ ಬಿರದಾರ್, ಬೀದರ್ ಜಿಲ್ಲಾ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಅಂಬದ ಸ್ವಾಗರಾಜ್ ಅವರು ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ, ಗುಣಶರೀರಾಯ ಧೀಮಹಿ, ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ,
ಏಕದಂತಾಯ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಾನ ಚತುರಾಯ ಗಾನ ಪ್ರಾಣಾಯ ಗಾನ ಗುರು ದೈತ್ಯ ಕಲಾ ಕ್ಷೇತ್ರೇ ಗುರು ಧರ್ಮ ಸದಾರಾಧ್ಯಾಯ ಗುರು ಪುತ್ರ ಪರಿತ್ರಾತ್ರೇ ಗುರು ಪಾಕ ಸಾರಾಯ ಗೀತ ತತ್ವಾಯ ಗೀತ ಗೋತ್ರಾಯ ಧೀಮಹಿ ಗೂಢ ಗುಲ್ಫಾಯ ಗಂಧ ಮತ್ತಾಯ ಗೋಚಯ ಪ್ರದಾಯ ಪುರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ Now I would like to request our principal of our law college, Shri T. Muniyappa, to deliver welcome speech. Thank you. ಯಾರು ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೀರಾ ಹಾಗೂ ಯಾರು ಪರೀಕ್ಷೆಗಳನ್ನು ತೆಗೆದು ಪರೀಕ್ಷೆಗೆ ಅಪ್ಪಿಯರಾಗಿ ನ್ಯಾಯಾಧೀಶರಾಗಬೇಕು ಅಂತ ಇಚ್ಛೆ ಉಳ್ಳವರಾದಂತಹ ಎಲ್ಲ ಯುವ ರಾಷ್ಟ್ರೀಯ ಕಾನೂನು ಸೇವೆ ಅಂತ ಇದರ ಮೂಲ ಉದ್ದೇಶ ಅಂತಂದ್ರೆ ಜನರಿಗೆ ಕಾನೂನಿನ ಅರಿವನ್ನು ಮೂಡಿಸೋದು ಹಾಗೂ ಅವಶ್ಯಕತೆ ಇದ್ದವರಿಗೆ ಹಾಗೂ ಆ ಕಾನೂನಿನ ವ್ಯಾಪ್ತಿಯಲ್ಲಿ ಬರುವವರಿಗೆ ಕಾನೂನಿನ ನೆರವನ್ನು ಸಹಿತ ನೀಡುವುದು ಇದರ ಜೊತೆಗೆ ಲೋಕದಲತ್ ಮೂಲಕ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಿಬಿಟ್ಟು ತೀರ್ಮಾನ ಮಾಡುವುದು ಯಾಕಂದರೆ ನಮ್ಮ ದೇಶದಲ್ಲಿ ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇದ್ದು ಜನಸಂಖ್ಯೆಗೆ ಅನುಪಾತವಾಗಿ ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಅಂತಾನೆ ಹೇಳ್ಬೋದು ಇದರಿಂದಾಗಿ ಎಲ್ಲ ನ್ಯಾಯಾಲಯಗಳು ತುಂಬಿ ತುಳುಕ್ತಾ ಇದ್ದಾವೆ ಎಷ್ಟು ಕೆಲಸ ಮಾಡಿದ್ರು ಸಹಿತ ಆ ಸಂಖ್ಯೆಯನ್ನು ಕಡಿಮೆ ಮಾಡೋದು ತುಂಬ ಕಷ್ಟಕರ ಅಂತ ಅಂದ್ಕೊಂಡು ಇದ್ರ ಜೊತೆಗೆ ಈ ರಾಜಿ ಸಂಧಾನದ ಮೂಲಕ ಒಂದು ವ್ಯಾಜ್ಯವನ್ನು ಬಗೆಹರಿಸಿದಲ್ಲಿ ಎರಡೂ ಪಾರ್ಟಿಗಳಿಗೂ ಸಹಿತ ಒಂದು ಸಮಾಧಾನ ಸಿಗುತ್ತೆ ಮತ್ತು ಅವರ ಇಚ್ಛೆಗೆ ತಕ್ಕಂತೆ ನಾವು ಆ ಒಂದು ವ್ಯಾಜ್ಯ ಅಂತ ಏನಿರುತ್ತೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಎಂಬುದು ಈ ಒಂದು ಕಾನೂನಿನ ಮುಖ್ಯ ಉದ್ದೇಶ 1995 ನವೆಂಬರ್ 9-9 ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ರಾಷ್ಟ್ರೀಯ ಕಾನೂನು ಸೇವೆಯನ್ನ ಪ್ರಾರಂಭ ಮಾಡಲಾಯಿತು ತದನಂತರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಕಾನೂನು ಸೇವಾ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು ಅವತ್ತಿಂದ ಹಿಡ್ಕೊಂಡು ಪ್ರತಿ ವರ್ಷ ನವೆಂಬರ್ 9 ಕಾನೂನು ಸೇವಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಬಂದಿದ್ದೇವೆ ಇದರ ಮೂಲ ಉದ್ದೇಶ ಈಗಾಗಲೇ ನಾನು ಹೇಳಿದಂಗೆ ಎಲ್ಲರಿಗೂ ಕಾನೂನಿನ ಅರಿವು ಮೂಡಿಸಬೇಕು ಮತ್ತು ಬಡವರಿಗೆ ದೀನ ದಲಿತರಿಗೆ ಯಾವುದಾದ್ರು ಈ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಅಪಘಾತಕ್ಕೊಳಗಾದವರಿಗೆ ಈ ಭೂಕಂಪ ಒಳಗಾದವರಿಗೆ ಅಂಥವರಿಗೆಲ್ಲ ಈ ಕಾನೂನಿನ ಉಚಿತ ನೆರವನ್ನು ಕೊಡಬೇಕು ಅಂತ ಇದರ ಮೂಲ ಉದ್ದೇಶ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ವಕೀಲರನ್ನು ನೇಮಕ ಮಾಡ್ತೀವಿ ಅವರ ಪರವಾಗಿ ಪ್ರಕರಣ ನಡೆಸುವವರಿಗೆ ಮತ್ತು ನ್ಯಾಯಾಲಯ ಶುಲ್ಕವನ್ನು ಸಹಿತ ಕಮಿಟಿ ವತಿಯಿಂದ ಭರಿಸ್ತೀವಿ ಹಾಗಂತ ಎಲ್ಲರಿಗೆ ಅದನ್ನು ಕೊಡಲಿಕ್ಕೆ ಇಲ್ಲ ಅದರಲ್ಲಿ ಒಂದು ಸಡನ್ ಕೆಟಗರಿ ಆಫ್ ಪೀಪಲ್ ಅದರಲ್ಲಿ ಐಡೆಂಟಿಫೈ ಮಾಡಿ ಅದು ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ SC/ST ಜನ ಆಗಿರ್ಬೋದು ಮಹಿಳೆಯರು ಆಗಿರ್ಬೋದು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿವಾದಗಳಾಗಿರ್ಬೋದು ವಾರ್ಷಿಕವಾಗಿ 100,000 ಕಡಿಮೆ ಆಗಿದೆ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು ಡ್ರಾಟ್ ಅಫೆಕ್ಟೆಡ್ ಬರಗಾಲದಿಂದ ಪೀಡಿತ ವ್ಯಕ್ತಿಗಳು ನೆರೆ ಪೀಡಿತ ವ್ಯಕ್ತಿಗಳು ಮತ್ತೆ ಈ ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು ಪ್ರತಿಯೊಂದು ಅದೇ ಅವರಿಗೆ ಒಂದು ಶೋಷಣೆಗೆ ಒಳಗಾಗಿರುವಂತಹ ವ್ಯಕ್ತಿ ಅನ್ಬೋದು ಅಥವಾ ಆರ್ಥಿಕವಾಗಿ ಬಲಿಷ್ಠ ಆಗಿಲ್ಲದಂತ ವ್ಯಕ್ತಿಗಳು ಅಂತ ಹೇಳ್ಬೋದು ಅಥವಾ ಅವರಿಗೆ ನಾವು ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತೀವಿ ಈಗ ನಮ್ಮ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾವು ಇತ್ತೀಚೆಗೆ ಒಂದು ಕಮಿಟಿ ಮಾಡಿದ್ವಿ ಅದು ಏನ್ ಕಮಿಟಿ ಅಂತ ಹೇಳಿದ್ರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಂಥ ಏನಾದರೂ ಒಂದು ಅನಾಹುತ ಆಗಿದ್ರೆ ನಮ್ಮ ಹತ್ರ ಒಂದು ಕಮಿಟಿ ಇದೆ ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ ಅಡ್ವೊಕೇಟ್ಸ್ ಇದ್ದಾರೆ ಮತ್ತು PLVs ಗಳಿದ್ದಾರೆ ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡು ಒಂದು ನಾವು ಕಮಿಟಿ ಮಾಡಿದ್ವಿ
ಸುಮಾರು 30-35 ಜನರ ಒಂದು ಕಮಿಟಿ ಇದೆ ಅದರಲ್ಲಿ. ಅಂದ್ರೆ ಇಂಥ ಒಂದು ಏನಾದರೂ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾದಂತ ಸಂದರ್ಭದಲ್ಲಿ, ಅದು ನೆರೆ ಹೊಳೆ ಆಗಿರ್ಬೋದು, ಇನ್ನಿತರ ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ಸಹಿತ ಅವರಿಗೆ ಆ ಒಂದು ಸ್ಥಳದಲ್ಲಿ ಹೋಗಿ ಅವರಿಗೆ ಕೆಲವೊಂದು ಸರಿ ಗೊತ್ತಿಲ್ಲ ನಮಗೆ, ಅವರಿಗೆ ಮೆಡಿಕಲ್ ಅಟೆಂಡೆನ್ಸ್ ಬಹಳ ಮುಖ್ಯವಾಗಬಹುದಂತ ಸಂದರ್ಭದಲ್ಲಿ ಅದಕ್ಕಾಗಿ ಡಾಕ್ಟರ್ಸ್ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಕೆಲವೊಂದು ಸರಿ ಅದರಿಂದ ಹೊರ ಬಂದ ನಂತರ ನಮಗೆ ವಕೀಲರ ಸಹಾಯ ಬೇಕಾಗಬಹುದು, ನಾವು ವಕೀಲರ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ದುಡಿತಕ್ಕಂಥ ವ್ಯಕ್ತಿಗಳನ್ನು ಸಹಿತ ನಾವು ಆ ಕಮಿಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವರಿಗೆ ಒಂದು ಸರ್ವಿಸ್ ಅನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನವೆಂಬರ್ 19-23 ಬೀದರ್ ನಗರದ ಚಿದಂಬರಾಶ್ರಮ ಶ್ರೀ ಸಿದ್ದರುಡು ಮಠದಲ್ಲಿ ಪರಮ ಪೂಜೆ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ 75ನೇ ಜಯಂತಿ ಮಹಾಮಹೋತ್ಸವ ಅಂಗವಾಗಿ ಪ್ರತಿದಿನ ಬೆಳಗ್ಗೆ 8-10 ಗಂಟೆಯವರೆಗೆ ನಡೆಯುವ ಪ್ರವಚನ ಕಾರ್ಯಕ್ರಮದ ಕೊನೆ ದಿನವಾದ ನವೆಂಬರ್ 23 ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಮಾತನಾಡುತ್ತಾ, ದೇವರು ಹಾಗೂ ಸದ್ಗುರುಗಳನ್ನು ಮರೆತರೆ ಮಾನವ ಇದ್ದು ಸತ್ತಂತೆ, ಸಂಸಾರ ಮರೆಯಬೇಕು ಆದರೆ ದೇವರನ್ನು ಎಂದಿಗೂ ಮರೆಯಬಾರದು ಎಂದು ಕಿವಿಮಾತು ಹೇಳಿದರು. ನವೆಂಬರ್ 19-23 ಬೀದರ್ ನಗರದ ಚಿದಂಬರಾಶ್ರಮ ಶ್ರೀ ಸಿದ್ದರುಡು ಮಠದಲ್ಲಿ ಪರಮ ಪೂಜೆ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ 75ನೇ ಜಯಂತಿ ಮಹಾಮಹೋತ್ಸವ ಅಂಗವಾಗಿ ಪ್ರತಿದಿನ ಬೆಳಗ್ಗೆ 8-10 ಗಂಟೆಯವರೆಗೆ ನಡೆಯುವ ಪ್ರವಚನ ಕಾರ್ಯಕ್ರಮದಲ್ಲಿ ಪೂಜೆ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಮಾತನಾಡುತ್ತಾ, ಇದ್ದರೆ ಈಗ ನೀವು ಏನಾಗಿದ್ದೀರಿ? ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜಿ ಅಜ್ಜ ಹೀಗೆ ಏನಾದರೂ ಆಗಿದ್ದೀರಿ? ಅರಿವೆ ಬರೀ ಅರಿವೆ ವೇದಾಂತ ಹೇಳುತ್ತದೆ, ಅರಿವೆ ಬ್ರಹ್ಮಜ್ಞ ಎಂದರು. ದೇವರನ್ನು ಮರೆತ ದಿನವೇ ನೀವು ಸತ್ತಂತೆ, ಹೀಗಾಗಿ ದೇವರನ್ನು ಹಾಗೂ ಗುರುಗಳನ್ನು ಎಂದಿಗೂ ಮರೆಯಬಾರದು ಎಂದು ಹೇಳಿದ ಅವರು, ನಿಮ್ಮ ಪ್ರೀತಿ ಪಾತ್ರರು ಸತ್ತರೆ ಊಟ ಮಾಡದೆ ಅಳುತ್ತೀರಿ, ಊಟ ಮಾಡಿದ ಮೇಲೆಯೂ ಅಳುತ್ತೀರಿ, ಕಾಲಚಕ್ರ ತಿರುಗಿದಂತೆ ಸತ್ತವರನ್ನು ಮರೆತು ಬಿಡುತ್ತೀರಿ ಎಂದರು. ಶ್ರೀ ಚಿದಂಬರಾಶ್ರಮ ಶ್ರೀ ಸಿದ್ದರುಡು ಮಠದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ 75ನೇ ಜಯಂತಿ ಮಹೋತ್ಸವ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು, ನಮ್ಮಲ್ಲಿ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಎಂದು ಎರಡು ಮಾರ್ಗಗಳಿವೆ. ಎಲ್ಲರಂತೆ ಹುಟ್ಟಿ ಎಲ್ಲರಂತೆ ಸಾಯುವುದು ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗದಲ್ಲಿ ಇಂದ್ರಿಯಗಳ ಕೆಲಸವಿಲ್ಲ, ನಂಬಿಕೆಯೊಂದೇ, ಅದರ ಕೆಲಸ ಪರಮಾತ್ಮನಲ್ಲಿ ವಿಶ್ವಾಸ ಮಾಡುವುದಿಲ್ಲ, ಶ್ರದ್ಧೆ ಇಡಬೇಕು, ತಂದೆ ತಾಯಿ ದೇವರೆಂದು ವಿಶ್ವಾಸ ಮಾಡುವುದಲ್ಲ, ಶ್ರದ್ಧೆ ಇಡಬೇಕು. ಶ್ರದ್ಧೆ ಇದ್ದವನಿಗೆ ಆ ವಸ್ತುವಿನ ಜ್ಞಾನವಾಗುತ್ತದೆ. ಸಂಸಾರದ ಮೇಲಿನ ಮೋಹ ಬಿಟ್ಟು ಪರಮಾರ್ಥ ಕಡೆಗೆ ಬರಬೇಕು. ಅರಿವು ಸ್ವರೂಪನೇ ಗುರು. ಗುರುವನ್ನು ಎಲ್ಲ ಮನುಷ್ಯರಂತೆ ನೋಡಬೇಡಿ, ಸದ್ಗುರು ಜ್ಞಾನ ರೂಪನು ಆಗಿದ್ದಾನೆ. ಯಾವ ಜ್ಞಾನದಿಂದ ಮರಣ ತಪ್ಪುವುದೋ ಅಂತಹ ವಿದ್ಯೆಯೇ ನಿಜವಿದ್ದೆ. ಇದನ್ನು ಕಲಿಸುವವನೇ ಗುರು. ನರನನ್ನು ಹರನಾಗಿ ಮಾಡುವ ಶಕ್ತಿ ಗುರುವಿನಲ್ಲಿದೆ. ನಾವು ನಂಬಿಲ್ಲ, ನಮ್ಮ ದೃಷ್ಟಿ ಬರೀ ನಾಮರೂಪದಲ್ಲಿಯೇ ಇದೆ. ಭವಿ ಎಂಬುದನ್ನು ಬಿಡಿಸಿ ಭಕ್ತನಾಗಿ ಮಾಡಿದ ಗುರುವೇ. ನಾನ್ಯಾರು, ನನ್ನ ರೂಪವೇನು ಎಂಬುದನ್ನು ತಿಳಿಸಿಕೊಡುವವನೇ ಸದ್ಗುರು. ಕೊನೆಗೆ ಅವನೇ ದೇವರು. ಸದ್ಗುರುವಿನ ದರ್ಶನವಾದರೆ ಸಮಸ್ತ ದೇವತೆಗಳ ದರ್ಶನವಾದಂತೆ ಎಂದರು. ಕಲಬುರಗಿಯ ಮಾತ ಲಕ್ಷ್ಮೀ ದೇವಿ ಅವರು ಮಾತನಾಡಿ, ಗುರುವಿನ ಮಾರ್ಗದರ್ಶನ ಪಡೆದರೂ ಸಾಧಕನಿಗೆ ಅರಿವಿನ ಎತ್ತರಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಕಾರಣ ಭಕ್ತಿಯ ಕೊರತೆ. ಗುರುಚರಣದಲ್ಲಿ ಶ್ರದ್ಧೆ ಇಟ್ಟು ನಡೆಯುವುದು ನಿಜವಾದ ಭಕ್ತಿ ಎಂದ ಅವರು. ಸದ್ಗುರುಗಳ ಸಾಕ್ಷಾತ್ಕಾರ ಪಡೆಯಬೇಕು, ಗುರುವಿನ ಗುಲಾಮನಾಗುವ ತನಕ ಸಿಗದಯ್ಯ ಮುಕುತಿ ಎಂದು ಪಂಡಿತ ಪಾಮರ ಹೇಳಿ ಹೋಗಿದ್ದಾರೆ. ಮಾನವರು ಗುರುಗಳನ್ನು ಹಾಗೂ ದೇವರನ್ನು ಹೃದಯ ಮಂದಿರದಲ್ಲಿ ನೆಲೆಸಿಕೊಳ್ಳಬೇಕು ಎಂದರು. ಶ್ರೀ ಶ್ರದ್ಧಾನಂದ ಸ್ವಾಮಿಗಳು ಮಾತನಾಡಿ, ಇಂದ್ರಿಯಗಳ ವ್ಯವಹಾರ ಬೇರೆ ಬೇರೆ ಇದೆ, ಅರಿವು ಮಾತ್ರ ಭಿನ್ನ. ಗುರುನರನಲ್ಲ, ನರನೆಂದವನೇ ನರಕ ತಪ್ಪುದು ಎಂದರು. ಶ್ರೀ ಗಣೇಶಾನಂದ ಮಹಾರಾಜ ಮಾತನಾಡಿ, ಗುರುಚರಣದೋಳು ಅನ್ನ ಭಕ್ತಿ ಇರಿಸಿ ಜೀವನ ಸುಖಿ ಮಾಡಿಕೊಳ್ಳುವುದೇ ನಮ್ಮೆಲ್ಲರ ಪರಮ ಧ್ಯೇಯವಾಗಬೇಕು. ಸದ್ಗುರು ಜನನ ಮರಣ ಬಂಧನ ಬಿಡಿಸಿ ಆತ್ಮಸ್ಥಿತಿಯ ಅರಿವು ಮೂಡಿಸುವನು. ಅಂತಹ ಸದ್ಗುರು ಚರಣದಲ್ಲಿ ಭಕ್ತಿ ಇಟ್ಟು ನಡೆಯುವುದೇ ಅಹೋಭಾಗ್ಯ ಎಂದರು. ಶ್ರೀ ಅಜ್ಜಪ್ಪ ಗಿರಡಿ ಮತ್ತು ಶೋಭಾ ಶಿವಾಜಿರಾವ್ ಅವರಿಂದ ಶ್ರೀಗಳಿಗೆ ನಾಣ್ಯಗಳಿಂದ ತುಲಭಾರ ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀಗಳಿಗೆ ನಾಣ್ಯಗಳಿಂದ ತುಲಭಾರ ಹಾಗೂ ಸುವರ್ಣ ಕಿರೀಟ ಧಾರಣೆ ವೈಭವದಿಂದ ನಡೆಯಿತು. ಶ್ರೀ ಜಡಿಸಿದ್ದೇಶ್ವರ ಸ್ವಾಮೀಜಿ, ಶ್ರೀ ದಯಾನಂದ ಸ್ವಾಮೀಜಿ, ಶ್ರೀ ಶಂಕರಾನಂದ ಸ್ವಾಮೀಜಿ, ಶ್ರೀ ಅದ್ಭುತಾನಂದ ಸ್ವಾಮೀಜಿ, ಸದೃಪಾನಂದ ಸ್ವಾಮೀಜಿ, ಸಿದ್ದೇಶ್ವರಿ ತಾಯಿ, ಆನಂದಮಯಿ ತಾಯಿ, ಸುಶಾಂತ ತಾಯಿ, ಜ್ಞಾನೇಶ್ವರಿ ತಾಯಿ, ಅಮೃತಾನಂದ ತಾಯಿ, ಶಶಿಕಲಾ ತಾಯಿ, ಸಂಗೀತಾ ದೇವಿ, ಯಶವಂತ್ ಶಾಸ್ತ್ರಿಗಳು, ಶ್ರೀ ಸತೀಶ್ ದೇವರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಚನ್ನಬಸಪ್ಪ ಹಾಲಳ್ಳಿ, ಬಸವರಾಜ್ ಜಾಬ್ಶೆಟ್ಟಿ, ಬಿಜಿ ಶೆಟ್ಕರ್, ಮಡಿವಾಳಪ್ಪ, ಗಂಗಶೆಟ್ಟಿ, ಶಿವಶರಣಪ್ಪ, ಸವಳಗಿ ಶರಣಪ್ಪ, ತಿರ್ಲಪುರೆ, ಉದಯಭಾನು ಹಲವಾಯಿ, ಸುಭಾಷ್ ಉಪ್ಪೆ, ಈಶ್ವರ್ಗೌಡ, ಕಮಂಡಳ್ಳಿ ಭಾರತಿಬಾಯಿ, ಕಣಜಿ ವ್ಯವಸ್ಥಾಪಕ ಶ್ರೀನಾಥ್ ಮಸ್ಕಲೆ, ಆಡಳಿತಾಧಿಕಾರಿ ಪೂರ್ಣೇಶ್ ಮಠಳಕ, ಸದ್ಭಕ್ತರಾದ ಡಾಕ್ಟರ್ ಹಾವಗಿರಾವ್ ಮೈಲರೆ, ಸಹಜಾನಂದ ಕಣಜಿ, ಪ್ರಭು ಬೆಣ್ಣೆ, ಡಾಕ್ಟರ್ ಚಂದ್ರಪ್ಪ ಭತ್ತಮುರ್ಗೆ, ಲಕ್ಷ್ಮಣ್ ಪೂಜಾರಿ, ಶಿವಶರಣಪ್ಪ, ಕಲ್ಯಾಣರಾವ್ ಬುಜರ್ಕೆ, ರಾಜೇಂದ್ರ ಉದ್ರವಾಡಿ, ಡಾಕ್ಟರ್ ವಿ ಎಸ್ ಪಾಟೀಲ್, ಪ್ರೊಫೆಸರ್ ಪರಮೇಶ್ವರ ಭಟ್ಟೆ ಉಪಸ್ಥಿತರಿದ್ದರು.
ಈ ಜ್ಞಾನ ದೌಸಹ ಕಾರ್ಯಕ್ರಮದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬಂದ ಸದ್ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಸರ್ ಆಯ್ತು, ಎರಡೇ ನಿಮಿಷ. ಅವರೇ ಸ್ವಲ್ಪ ಅವರಿಲ್ಲರಿ ಸೇವಿಸಬೇಕು ಅನ್ನೋದನ್ನ ಶ್ರೀಮತಿ ಗುರುಗಳು
ಕಳೆದ ಜೂನ್ 7 2017 ಮಹಾರಾಷ್ಟ್ರದ ಪುಣೆಯಿಂದ ಬೈಕ್ ರ್ಯಾಲಿಯ ಮುಖಾಂತರ ದೇಶದ 22 ರಾಜ್ಯಗಳಲ್ಲಿ ಸಂಚರಿಸಿ ಬೀದರ್ ಜಿಲ್ಲೆಗೆ ಆಗಮಿಸಿದ ಅವರು ಇಂದಲಿ ನಗರದ ಹಂಗರ್ಗಿ ಫಂಕ್ಷನ್ ಹಾಲ್ನಲ್ಲಿ ಗೋಂದಳಿ ಸಮಾಜದಿಂದ ಹಮ್ಮಿಕೊಂಡಿರುವ ಸಭೆಯಲ್ಲಿ ಮಾತನಾಡಿದ ಗೋಂದಳಿ ಸಮಾಜ ಜೋಡು ಅಭಿಯಾನದ ಪ್ರಮುಖರಾದ ಸಂಜಯ್ ಮಾರುತಿ ಕದಮ ಅವರು ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಮೂಲಕ ಎಲ್ಲ ಸಮಾಜದ ಸಮಸ್ಯೆಗಳು ಬಗೆಹರಿಸುತ್ತಿದ್ದಾರೆ, ಆದರೆ ಅವರು ಗೋಂದಳಿ ಸಮಾಜದವರ ಮನದ ಮಾತು ಕೇಳುತ್ತಿಲ್ಲ ಎಂದು ದೂರಿದರು. ಬೀದರ್ ನವೆಂಬರ್ 22 ಗೋಂದಳಿ ಸಮಾಜ ಜೋಡು ಅಭಿಯಾನದ ಪ್ರಮುಖರಾದ ಸಂಜಯ್ ಮಾರುತಿ ಕದಮ ಅವರು ಮಾತನಾಡಿ, ದೇಶದಲ್ಲಿ 5.5 ಕೋಟಿ ಜನಸಂಖ್ಯೆ ಹೊಂದಿರುವ ಗೋಂದಳಿ ಸಮಾಜದ ಪ್ರಮುಖ 27 ಬೇಡಿಕೆಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರ 15 ದಿವಸಗಳಲ್ಲಿ ಈಡೇರಿಸದಿದ್ದಲ್ಲಿ ದೇಶದಂತಹ ಮರಾಠ ಸಮಾಜದ ಮಾದರಿಯಲ್ಲಿ ಮೌನ ಕ್ರಾಂತಿ ಮೋರ್ಚಾ ನಡೆಸಲಾಗುವುದು ಎಂದು ಉಭಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ಜೂನ್ 7 2017 ಮಹಾರಾಷ್ಟ್ರದ ಪುಣೆಯಿಂದ ಬೈಕ್ ರ್ಯಾಲಿಯ ಮುಖಾಂತರ ದೇಶದ 22 ರಾಜ್ಯಗಳಲ್ಲಿ ಸಂಚರಿಸಿ ಬೀದರ್ ಜಿಲ್ಲೆಗೆ ಆಗಮಿಸಿದ್ದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಉಜ್ವಲ ಯೋಜನೆಯಡಿ ಪ್ರವರ್ಗ 1 ಬರುವ ಗೋಂದಳಿ ಸಮಾಜದ 46 ಉಪಜಾತಿಗಳಿಗೆ ಯಾವುದೇ ಒಂದು ಕುಟುಂಬಕ್ಕೂ ಕೂಡ ಅಡಿಗೆ ಅನಿಲ ಸೌಲಭ್ಯ ದೊರೆತಿಲ್ಲ ಎಂದು ಆರೋಪಿಸಿದ ಅವರು, ಮುದ್ರಾ ಯೋಜನೆಯ ಲಾಭವೂ ಸಹ ಗೋಂದಳಿ ಸಮಾಜಕ್ಕೆ ದೊರೆತಿಲ್ಲ ಎಂದರು. ಗೋಂದಳಿ ಸಮಾಜದವರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಸರ್ಕಾರದ ಯಾವುದೇ ಸೌಲಭ್ಯಗಳು ಈ ಸಮಾಜಕ್ಕೆ ಇಲ್ಲಿಯವರೆಗೆ ದೊರೆತಿಲ್ಲ. ಈ ನಮ್ಮ ಬೇಡಿಕೆಗಳನ್ನು 15 ದಿವಸಗಳಲ್ಲಿ ಈಡೇರಿಸದಿದ್ದಲ್ಲಿ ಉಗ್ರ ರೂಪದ ಪ್ರತಿಭಟನೆ ಮೂಲಕ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ದೇಶದಂತ ಸಂಚರಿಸಿ ಸಮಾಜದ ಪ್ರಮುಖರನ್ನು ಭೇಟಿ ಮಾಡಿ ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಸಮಗ್ರ ಅಧ್ಯಯನ ಮಾಡಿದ್ದು, ಗೋಂದಳಿ ಸಮಾಜ ಕಲಾವಿದರಿಗೆ ಉಭಯ ಸರ್ಕಾರಗಳು 8,000 ರೂಪಾಯಿಗಳು ಗೌರವಧನ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗೋಂದಳಿ ಸಮಾಜದ ಮುಖಂಡರಾದ ಸಿದ್ರಂ ವಾಗ್ಮೋರೆ ಅವರು ಮಾತನಾಡಿ, ಬೀದರ್ ಜಿಲ್ಲೆಗೆ ಗೋಂದಳಿ ಸಮಾಜದ 88,000 ಜನಸಂಖ್ಯೆ ಇದ್ದು ಈ ಸಮಾಜಕ್ಕೆ ಸರ್ಕಾರಗಳ ಯೋಜನೆಗಳಾದ ಆಶ್ರಯ ಮನೆ, ಸಮುದಾಯ ಭವನ, ಆರೋಗ್ಯ ಶಿಕ್ಷಣ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂದು ನುಡಿದರು. ದೇಶ ಸ್ವಾತಂತ್ರ್ಯ ಪಡೆದರೂ ಗೋಂದಳಿ ಸಮಾಜದವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಬೀದರ್ನಲ್ಲಿ ಶೋಷಿತ ವರ್ಗಗಳ ಸಮಾವೇಶ ನಡೆಸಲಾಯಿತು, ಆದರೂ ಕೂಡ ಶೋಷಿತರ ಅಭಿವೃದ್ಧಿ ಕುರಿತು ಯಾವುದೇ ಪಕ್ಷ ಸರ್ಕಾರ ಮೂರ್ತುವರ್ಜಿ ವಹಿಸುತ್ತಿಲ್ಲ ಎಂದರು. ಗೋಂದಳಿ ಸಮಾಜದ ಅಭಿವೃದ್ಧಿಗಾಗಿ ನಿಗಮ ಮಂಡಳಿ ರಚನೆ ಮಾಡಲಾಗಿದೆ, ಆದರೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಕೂಡಲೇ ನಿಗಮ ಮಂಡಳಿ ಕಾರ್ಯರೂಪಕ್ಕೆ ತರಬೇಕು. ಗೋಂದಳಿ ಸಮಾಜಕ್ಕೆ ರಾಜಕೀಯದಲ್ಲಿ ಪ್ರತಿನಿಧಿ ಕೊಡಬೇಕು. ಗೋಂದಳಿ ಸಮಾಜವು ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದ ಹಿಂದೂ ಆರಾಧ್ಯ ದೇವತಾ ಅಂಬ ಭವನಿ ಹೆಸರಿನಲ್ಲಿ ಪೂಜೆ, ಗೋಂದಳ ಇತ್ಯಾದಿ ಧಾರ್ಮಿಕ ಕಾರ್ಯಗಳು ಈ ಸಮಾಜದಿಂದಲೇ ನಡೆಯುತ್ತವೆ. ಈ ಕಾರ್ಯಕ್ರಮಗಳಿಂದ ಬಂದ ದೇಣಿಗೆಯ ಹಣದಿಂದ ಜೀವನ ನಡೆಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸಿ ಅನ್ಯಾಯಕ್ಕೆ ಒಳಗಾದ ಗೋಂದಳಿ ಸಮಾಜದ ನ್ಯಾಯಯುತ ಬೇಡಿಕೆಗಳು ಈಡೇರಿಸಲು ಮನವಿ ಮಾಡಿಕೊಂಡರು. ಈ ಸಭೆಯಲ್ಲಿ ಗೋಂದಳಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸಚಿನ್ ರಘುನಾಥರಾವ್ ನವಲಕಲೆ, ವಿಜಯ್ ಕುಮಾರ್ ಪಾಂಚಾಂಗೆ, ಗಣೇಶ್ ಕಾಳೆ, ರವಿ ಪಾಠಕ, ಜಗನ್ನಾಥರಾವ್ ನವಲಕಲೆ, ಮಾಣಿಕರಾವ್ ಕಾಟೆ, ರಾಜವರ್ಧನ್ ಗರುಡ್ಕರ್, ಅಮೂಲ್ಯ ಗರುಡ್ಕರ್, ಸುನೀತಾ ಧವಳೆ, ಜ್ಯೋತಿ ಕಾಳೆ, ವೈಷ್ಣ ನವಲಕಲೆ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಗೋಂದಳಿ ಸಮಾಜದ ಪ್ರಮುಖರು ಗಣ್ಯರು ಇದ್ದರು. वाइब्रेशन और तरंग लहरी निर्माण करते थे, जो बुद्धिस्ट फिलोसॉफी में, मुस्लिम फिलोसॉफी में, हिंदू फिलोसॉफी में इसका बहुत बड़ा तत्व ज्ञान आप लोगों को मिलेगा। ये गोंदड़ी जोशी समाज ने छत्रपति शिवाजी महाराज के पहले 1229 में गांव गांव जाके सम्राट अशोक के काल में भी जागृत, लेकिन जो लोग जागृति एकता प्रबोधन करते उन लोगों को आज भी देश में कोई प्रकार की पेंशन नहीं मिलती, इसलिए पेंशन मिलना चाहिए। ये गोंदड़ी जोशी समाज हिंदू धर्म की रक्षा करने वाला समाज है, हिंदू धर्म के देवी देवताओं का प्रचार ಪ್ರಸಾರ ಕರ್ನೆವಾಲಾ ಆದರೆ ಗೋಂದಳ ಹಾಕಿ ಉಪಜೀವನ ಮಾಡ್ಲಾಕ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಆಗಬೇಕು, ನಮ್ಮ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಎಲ್ಲ ರೀತಿ ಸೌಲಭ್ಯ ಸಿಗಬೇಕು. ಇವತ್ತು ರಾಜಕೀಯದಾಗ ನೋಡ್ರಿ, ಯಾವುದೇ ಪಕ್ಷ ಇರ್ಬೋದು, ಪಕ್ಷ ಭೇದ ಮರೆತು ಶೋಷಿತ ವರ್ಗಕ್ಕೆ ಸೇರಿದಂಥ ಗೊಂದಳಿ ಸಮಾಜ ಕೆಲವರು ಹೇಳ್ತಾರೆ ಅವ್ರದೆಲ್ಲ ಓಟ್ ಎಸವರಿ ಬೀದರ್ ಜಿಲ್ಲೆದಾಗ 5,000 ಓಟ್ ಅವ ಅಂತಾರೆ. ಆದ್ರೆ ಹನಿ ಹನಿ ಗುಡಿದ್ರ ಹಳ್ಳ, ನಾವು ಪ್ರಚಾರ ಮಾಡ್ತಕ್ಕಂಥವ್ರು, ನಮ್ಮ ಮಾಧ್ಯಮ
ಭಾರತ ದೇಶದಲ್ಲಿ ಯಾವ್ದಾರ ಒಂದು ಮಾಧ್ಯಮ ಇತ್ತು ಅಂದ್ರೆ ಅದು ಗೊಂದಲಿ ಸಮಾಜ. ಇನ್ನ ಸಾಕಷ್ಟು ಜನರಿಗೆ ಮನೆ ಇಲ್ಲ, ಹೊಲ ಇಲ್ಲ, ಭೂಮಿ ಇಲ್ಲ, ಮಾಡ್ಕೊಂಡು ತಿನ್ನಕ್ಕೆ ಏನೂ ಜೀವನ ಇಲ್ಲ. ನೌಕರಿ ಕೆಲವರಿಗೆ ಅಷ್ಟೇ ಅದ, ಯಾರು ಎಂ ಪಿ ಇಲ್ಲ, ಎಮ್ ಎಲ್ ಎ ಇಲ್ಲ, ಅಥವಾ ಯಾವ ಉನ್ನತ ಹುದ್ದೆಗಳಿಗೆ ನಾಮಿನೇಟ್ ಕೂಡ ಇಲ್ಲ. ಅದಕ್ಕೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬೀದರ್ ಜಿಲ್ಲೆದಾಗ ನೋಡ್ರಿ, ನಾವು ಬೀದರ್ ಜಿಲ್ಲೆದಾಗೂ ಸಾಕಷ್ಟು ಜನಸಂಖ್ಯೆ ಇದ್ದೀವಿ, ಆದರೆ ಇಲ್ಲಿವರೆಗೂ ಪ್ರಾತಿನಿಧ್ಯ ನಮ್ಗೆ ಯಾರಿಗೆ ಸಿಗ್ತಾ ಇಲ್ಲ. ಉನ್ನತ ಮಟ್ಟದಲ್ಲಿ ಸಣ್ಣ ಪುಟ್ಟ ಗ್ರಾಮ ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಎಮ್ ಎಲ್ ಎ ಎಮ್ ಎಲ್ ಸಿ ಯಾರೂ ಇಲ್ಲ. ಯಾಕಂದರೆ ನಮಗೆ ತುಳಿತಕ್ಕಂಥ ಶೋಷಿತ ವರ್ಗ, ನಾವು ಭಾಳ ತುಂಬ ಶೋಷಿತ ವರ್ಗ. ಈ ಮೊನ್ನೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳು ಬಂದರು, ಶೋಷಿತ ವರ್ಗದ ಸಭೆ ಸಮಾರಂಭಗಳು ನಡೀತಾ ಇದ್ದಾವ. ನಮ್ಮ ಮುಖಂಡರು ಮಾಡಿದರು, ಕುರುಬ ಜನಾಂಗದ ಮುಖಂಡರು ಸಿದ್ದರಾಮಯ್ಯ. ಅದರಲ್ಲಿ 46 ಜಾತಿ ಅದಾವ, ಅಲೆಮಾರಿ ಅಲೆಮಾರಿಯಲ್ಲಿ ಕರ್ನಾಟಕದಲ್ಲಿ 46 ಜಾತಿಗಳು ಸೇರಿವೆ. ಜೋಶಿ, ಬುಡ್ಬುಡಿಕೆ, ವಾಸುದೇವ್ ಇಂಥವು ಇತ್ಯಾದಿ 46 ಜಾತಿಗಳು ಇದ್ದಾವೆ. ಎಲ್ಲ ಜಾತಿಗಳು ಬಿಟ್ಟು ಅವ್ರು ಹೇಳ್ದಂಗೆ ಜೋಶಿ ಗೋಂದಳಿ, ಗೋಂದಳಿ ಅಂದರೆ ನಾವು ಓನ್ಲಿ ದೇವಿ ಆದ ಕಲಾವಿದರು, ಅದಕ್ಕೆ ತುಂಬ ಕಷ್ಟ ಇದೆ. ದಯಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪರವರು ಈ ಜನಾಂಗದವ್ರಿಗೆ ಪ್ರಾತಿನಿಧ್ಯ ನಿಗಮ ಈಗಾಗಲೇ ನಮ್ಮಲ್ಲಿ ನಿಗಮ ಮಾಡಬೇಕಂತ ಆದೇಶ ಆಗಿದೆ. ಆ ಆದೇಶ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಬೀದರ್ ತಾಲೂಕಿನ ಚಿಕ್ಕಪೇಟ್ ಗ್ರಾಮದಲ್ಲಿ ನವೆಂಬರ್ 23ರಂದು ಹಮ್ಮಿಕೊಂಡಿರುವ ಜನಪದ ಗಡಿನಾಡು ಉತ್ಸವ ಕಾರ್ಯಕ್ರಮವನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಮಾಲಾರ್ಪಣೆಗೈದು ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದ ಎಂಎಸ್ ಮನೋಹರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಗಡಿಗ್ರಾಮಗಳಲ್ಲಿ ಕನ್ನಡ ಭಾಷೆಗಳ ಉಳಿವಿಗಾಗಿ ಗಡಿನಾಡು ಉತ್ಸವ ಕಾರ್ಯಕ್ರಮಗಳ ಪಾತ್ರ ಮಹತ್ತರವಾಗಿದೆ ಎಂದರು. ಜನಪದ ಗಡಿನಾಡು ಉತ್ಸವ ಕಾರ್ಯಕ್ರಮವನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಮಾಲಾರ್ಪಣೆಗೈದು ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದ ಎಂಎಸ್ ಮನೋಹರ್ ಅವರು, ಕರ್ನಾಟಕ, ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಗಡಿಗ್ರಾಮಗಳಲ್ಲಿ ಕನ್ನಡ ಭಾಷಾ ಬಾಂಧವ್ಯ ಬೆಳೆಸುವ ಸೌಹಾರ್ದತೆ ಕೆಲಸವನ್ನು ಗಡಿನಾಡು ಉತ್ಸವಗಳ ಮೂಲಕ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತದೆ ಎಂದರು. ಕರ್ನಾಟಕ ಜನಪದ ಅಕಾಡೆಮಿಯ ಮಾಜಿ ಸದಸ್ಯರಾದ ವಿಜಯ್ ಕುಮಾರ್ ಸೋನೆರೆ ಅವರು ಮಾತನಾಡಿ, ನಗರ ಪ್ರದೇಶಗಳಲ್ಲಿ ಜನಪದ ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯ ನಶಿಸಿ ಹೋಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಜನಪದ ಕಲೆ ಸಂಸ್ಕೃತಿಯನ್ನು ಕಾಣಬಹುದಾಗಿದೆ. ಗ್ರಾಮೀಣ ಭಾಗದ ಕಲಾವಿದರು ನಮ್ಮ ಪರಂಪರೆಯ ಜನಪದ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಕಲಾವಿದರಿಗೆ ಕಲೆಗೆ ಎಲ್ಲರೂ ಗೌರವಿಸಬೇಕು. ನಗರ ಪ್ರದೇಶದಲ್ಲಿ ಮೊಬೈಲ್ ಸಂಸ್ಕೃತಿ ಬೆಳೆದರೆ ಗ್ರಾಮೀಣ ಪ್ರದೇಶದಲ್ಲಿ ಜನಪದ ಸಂಸ್ಕೃತಿ ಉಳಿದುಕೊಂಡಿದೆ ಎಂದರು. ರೋಹಿ ಶಿಕ್ಷಣ ಸಂಸ್ಥೆಯ ಅಜೀಜ್ ಖಾನ್ ಅವರು ಮಾತನಾಡಿ, ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪದ ಗಡಿನಾಡು ಉತ್ಸವ ಆಯೋಜಿಸುವುದು ಬಹಳ ಸಂತೋಷದ ವಿಷಯವಾಗಿದೆ. ಈ ಕಾರ್ಯಕ್ರಮ ಆಯೋಜಿಸಿದ ಆಯೋಜಕರಿಗೆ ಶುಭ ಹಾರೈಸುತ್ತೇನೆ ಎಂದರು. ಗೌತಮ್ ಬುದ್ಧ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷರಾದ ಅವಿನಾಶ್ ದೀನೆ ಅವರು ಮಾತನಾಡಿ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಗೌತಮ್ ಬುದ್ಧ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಚಿಕ್ಕಪೇಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಚಿಕ್ಕಪೇಟ್ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ದಿನಾಂಕ 23ರಂದು ಹಮ್ಮಿಕೊಂಡಿರುವ ಜನಪದ ಗಡಿನಾಡು ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತದೆ. ಕಲಾವಿದರು ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕಲಾಭಿಮಾನಿಗಳನ್ನು ಮನೋರಂಜನೆ ನೀಡುತ್ತಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಶ್ರೀಪತರಾವ್ ದೀನೆ, ದಲಿತ ಮುಖಂಡರಾದ ಬಾಬುರಾವ್ ಪಾಸ್ವಾನ್, ಕಂಠಣ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಕನ್ನಡ ಪ್ರಾಧ್ಯಾಪಕರಾದ ಪ್ರಶಾಂತ್ ಹೊನ್ನ, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಪತ್ರಕರ್ತ ಎಂಪಿ ಮುಂದಾಳೆ, ಯುವ ಮುಖಂಡ ಲಕ್ಷ್ಮಣ್ ಕಾಂಬಳೆ, ದಲಿತ ಸಂಘರ್ಷ ಸಮಿತಿಯ ಮುಖಂಡ ಕಲ್ಯಾಣರಾವ್ ಭೋಸ್ಲೆ, ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಶಿವಕುಮಾರ್ ನೀಲಕಟ್ಟಿ, ಅರುಣ್ ಕುದುರೆ, ಬಾಬುರಾವ್ ಮಿಠಾರೆ, ಶಾಲಿವಾನ್ ಬಡಿಗೇರ್, ಸಮಾಜ ಸೇವಕ ಜೈಪಾಲ್ ಬೋರಳೆ, ಓಂ ಪ್ರಕಾಶ್ ಭಾವಿಕಟ್ಟಿ, ರಾಜ್ಕುಮಾರ್ ಶೇರಿಕರ್ ಗಾದ್ಗಿ, ಕಲ್ಯಾಣರಾವ್ ಗುಣಳಿಕರ್, ಶಂಕರ್ ಪಾಟೀಲ್, ಚಂದ್ರಪ್ಪ ಕಾಂಬಳೆ, ಭರತ್ ಕಾಂಬಳೆ, ಶಿವಜಿ ಸಾಂಕ್ರೆ, ಮಹೇಶ್ ಸಜ್ಜನ್ ಶೆಟ್ಟಿ, ರಾಹುಲ್ ಡಾಂಗೆ ಮತ್ತು ಸಂಜು ಲಕ್ಷ್ಮಿ ದೊಡ್ಡೆ ಸೇರಿದಂತೆ ಮುಂತಾದವರು ಇದ್ದರು. ಬಂದ ಖಬರ್ ಇಡೀ ದೇಶ ಬಿಟ್ಟ ಮಾಲ ಮತ ಕಾಟ ಕಿನ್ನ ಬಿಟ್ಟ
ಇಂದು ಜಾನಪದ ಗಡಿನಾಡು ಉತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಪ್ರಾರಂಭ ಆಗಿದೆ. ಮೆರವಣಿಗೆ ಮೂಲಕ ಹಲವಾರು ಜನಪದ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸಿವೆ. ರಾಜ್ಯ ಸರ್ಕಾರ, ಗಡಿಯಾಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಭಾಷೆ ಗಡಿಯ ಒಂದು ಭಾಗದಲ್ಲಿ ಅಭಿವೃದ್ಧಿಯಾಗಬೇಕು, ಜೊತೆಗೆ ಕನ್ನಡ ಭಾಷೆ ಅನ್ಯ ಭಾಷೆಯವರ ಜೊತೆ ಒಂದು ಸಂಬಂಧವನ್ನು ಕಲ್ಪಿಸುವ ರೀತಿಯಲ್ಲಿ ಈ ಗಡಿನಾಡು ಉತ್ಸವ ನಡೀತಾ ಇದೆ. ಗಡಿನಾಡು ಉತ್ಸವನೇ ಗಡಿಯ ಭಾಗದಲ್ಲಿರುವ ಜನರ ಜೀವನ, ಅವರ ಬದುಕು, ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರಗಳನ್ನು ಕೊಡುವುದು ಮತ್ತು ಕೊಳ್ಳುವುದು, ಈ ಎರಡೂ ಸಂಸ್ಕೃತಿಗಳು ಬಹಳ ನಮ್ಮ ದೇಶದಲ್ಲಿ ಅತ್ಯಂತ ಪವಿತ್ರವಾದಂಥ ಸಂಸ್ಕೃತಿ. ಹಾಗಾಗಿ ಕನ್ನಡ ಭಾಷೆ ಇದು ಬಹಳ ಎತ್ತರ ಮಟ್ಟಕ್ಕೆ ಬೆಳೆದಂಥ ಭಾಷೆ, ನಮ್ಮ ಸಾಗರದ ಆಚೆ ಹೋದಂಥ ಭಾಷೆ. ಇವತ್ತು ಕರ್ನಾಟಕ ಸರ್ಕಾರ, ಗಡಿ ಅಭಿವೃದ್ಧಿ ಇಲಾಖೆ ಇವತ್ತಿನ ಗಡಿ ಭಾಗದಲ್ಲಿ ಒಂದು ಗಡಿನಾಡೋತ್ಸವ ಜಾನಪದ ಸಂಸ್ಕೃತಿಗೆ ಸಾಹಿತ್ಯ ಚಿಂತನ ಮಂಥನ ಉಳಿಬೇಕಂತೇಳಿ ಕಾರ್ಯಕ್ರಮ ಸರ್ಕಾರ ಏನಿವತ್ತು ಗೌತಮ ಬುದ್ಧ ಟ್ರಸ್ಟ್ ಸಂಸ್ಥೆಗೆ ಕೊಟ್ಟಿದೆ. ಇವತ್ತು ಈ ಎಜುಕೇಷನ್ ಟ್ರಸ್ಟ್ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಗಡಿನಾಡೋತ್ಸವ ಮಾಡ್ತಾಯಿದ್ದಾರೆ. ಈ ಗಡಿನಾಡೋತ್ಸವದಲ್ಲಿ ನಂದು ಕಳಕಳಿ ವಿನಂತಿ ಏನಂದರೆ, ಬೀದರ್ ಜಿಲ್ಲೆ ಮತ್ತು ಸಮಾಜದ ಮತ್ತು ಎಲ್ಲ ಕಲಾವಿದರಿಗೆ ಸಾಹಿತ್ಯ ವಿನಂತಿ ಏನಂದರೆ, ಸಾಂಸ್ಕೃತಿಕ ಸಾಹಿತ್ಯಗಳು ಉಳಿಬೇಕಾದ್ರೆ ಮೊದಲು ನಮ್ಮ ಬಳಿ ವೇಷಭೂಷಣೆ ಕರೆಕ್ಟ್ ಆಗಿರಬೇಕು. ನಾವು ಮೈಸೂರಿಗೆ ಬೀದರಿಗೆ ಕಂಪೇರ್ ಮಾಡಬೇಕಾದ್ರೆ ನಮ್ಮಲ್ಲಿ ಕಲೆ ಜಾಸ್ತಿ ಇದೆ, ಆದರೆ ನಮ್ಮಲ್ಲಿ ವೇಷಭೂಷಣೆ ಇಲ್ಲ. ಮೈಸೂರು ಭಾಗದಲ್ಲಿ ಕಲೆ ಕಡಿಮೆ ಇದೆ, ಆದರೆ ವೇಷಭೂಷಣ ಜಾಸ್ತಿ ಇದೆ. ಅವರು ಅಮೆರಿಕಾ ಹೋಗ್ತಾರೆ, ಹೊರ ಹುಟ್ಟಬೆಲ್ಲ ಹೋಗ್ತಾರೆ. ಆದರೆ ನಮ್ಮ ಕಲೆ ಇದ್ರ ಹತ್ರ ಕಳಕಳಿ ವಿನಂತಿ ಇದೆ. ಈಗ ಸೋವನ್ ಪದಗಳಾಗಲಿ, ತತ್ವ ಪದಗಳಾಗಲಿ, ಗೀಗಿ ಪದಗಳಾಗಲಿ, ಇದು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ನಾಡು, ಬಸವಣ್ಣ ನಾಡು. ಈ ಪ್ರೋಗ್ರಾಮದಲ್ಲಿ ಬಹಳ ಉತ್ಸವದಿಂದ ಸೆಲೆಬ್ರೇಟ್ ಮಾಡಬೇಕಂತ ಎಲ್ಲರಿಗನ್ನ ಮನವಿ ಮಾಡ್ಕೊತೀನಿ. ಇದು ಒಂದು ಉತ್ತಮ ಪ್ರೋಗ್ರಾಮ್ ಇದೆ. ಇದಕ್ಕೆ ನಾವು ಎರಡು ಮಾತು ಹೇಳ್ತೀನಿ. ಎಲ್ಲರೂ ಬಹಳ ಪ್ರೀತಿಯಿಂದ ಮತ್ತು ಉತ್ಸವದಿಂದ ಇದು ಈ ಗಡಿನಾಡು ಪ್ರೋಗ್ರಾಮನ್ನು ಕುಮಾರಾಮಿಲಿಂದ ಹರ್ಷಲಿಂದ ಸ್ವಾಗತಿಸ್ತೀನಿ. ಥ್ಯಾಂಕ್ ಯು ಎಲ್ಲರಿಗಿನ ಈ ಕಮಿಟಿ, ಗಡಿನಾಡು ಕಮಿಟಿಗೆ ಯಾರು ಇದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅವರಿಗೆಲ್ಲ ಅಭಿನಂದು ಮತ್ತು ಅವರ ಎಲ್ಲ ಫ್ರೆಂಡ್ಸ್ ಕಮಿಟಿ ಮೆಂಬರ್ಸ್ ಅವರ ಎಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಚೆನ್ನಾಗಿ ಅಂತ ಈ ಪ್ರೋಗ್ರಾಮು ಅರೇಂಜ್ ಮಾಡಿದ್ದಾರೆ, ಅವ್ರ ಎಲ್ಲರಿಗೂ ಧನ್ಯವಾದ ಹೇಳಿ. ಒಂದು ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ಚಿಕ್ಕಬಳ್ಳಿ ಗ್ರಾಮದಲ್ಲಿ ಗಡಿನಾಡು ಉತ್ಸವ ಕಾರ್ಯಕ್ರಮ ಆಯೋಜಿಸಿದೆವು. ಈ ಕಾರ್ಯಕ್ರಮಕ್ಕೆ ಬೀದರ್ನ ಗಡಿ ಭಾಗದ ಕಲೆಯಾದಂಥ ಡೋಳು ಕುಣಿತ, ಕೋಲಾಟ, ಮುಖವಾಡ, ಪೈತೃಕ ಕುಣಿತ, ಹಲಗೆ ವಾದಕ, ಜಾನಪದ, ತತ್ವಪದ, ಹೀಗೆ ನಾನಾ ಕಲೆಗಳು ಇವತ್ತು ಕಾರ್ಯಕ್ರಮದಲ್ಲಿ ಅನಾವರಣಗೊಳಿತು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿನ ಜನಪದ ಕಲೆಯನ್ನು ಈ ಭಾಗದ ಗ್ರಾಮಕ್ಕೆ ಪರಿಚಯ ಮಾಡೋಕ್ಕಂಥ ವ್ಯವಸ್ಥೆ ನಮ್ಮ ಸಂಸ್ಥೆಯಿಂದ ಆಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನಂದು ಆರ್ಥಿಕ ಒಂದು ಧನ್ಯವಾದವೊಂದು ತಿಳಿಸ್ತೇನೆ. ಸಂವಿಧಾನ ಸಂರಕ್ಷಣೆ ಐಕ್ಯತಾ ಸಮಿತಿ ಕರ್ನಾಟಕ ಸಂವಿಧಾನ ಪರ ಸರ್ವ ಜನಾಂಗದ ಸರ್ವ ಸಂಘಟನೆಗಳ ಒಕ್ಕಟ್ಟದ ವತಿಯಿಂದ ನವೆಂಬರ್ 26ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಪ್ರತಿಭಟನಾ ರ್ಯಾಲಿ ಮತ್ತು ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದ ಕರೆ ಪತ್ರವನ್ನು ನವೆಂಬರ್ 23ರಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಮುಖಂಡರು ಬಿಡುಗಡೆ ಮಾಡಿದರು. ನವೆಂಬರ್ 23ರಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರಪತ್ರ ಬಿಡುಗಡೆ ಮಾಡಿದ ಬಳಿಕ ದಲಿತ ಸಂಘಟನೆಯ ರಾಜ್ಕುಮಾರ್ ಮೂಲಭಾರತಿ ಅವರು ಮಾತನಾಡಿ, ನವೆಂಬರ್ 26ರಂದು ಬೆಂಗಳೂರಿನಲ್ಲಿ ಪ್ರತಿಭಟನಾ ರ್ಯಾಲಿ ಮತ್ತು ಸಮಾವೇಶ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ದಲಿತ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. ದಲಿತ ಸಂಘಟನೆಯ ಮಲ್ಲಪ್ಪ ಅವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಆದ ಪ್ರಮಾದವನ್ನು ಖಂಡಿಸಿ ನವೆಂಬರ್ 26ರಂದು ಬೆಂಗಳೂರಿನಲ್ಲಿ ಸಮಾವೇಶ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ದಲಿತ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ದಲಿತ ಸಂಘಟನೆಯ ಉಮೇಶ್ ವಾರಳಿಕರ್ ಅವರು ಮಾತನಾಡಿ, ಸಂವಿಧಾನ ಉಳಿವಿಗಾಗಿ ನವೆಂಬರ್ 26ರಂದು ಬೆಂಗಳೂರಿನಲ್ಲಿ ಸಮಾವೇಶ ಆಯೋಜಿಸಲಾಗಿದೆ. ಈ ಸಮಾವೇಶದಲ್ಲಿ ಭಾಗವಹಿಸಲು ನವೆಂಬರ್ 25ರಂದು ಸಂಜೆ ಬೀದರ್ ರೈಲ್ವೆ ನಿಲ್ದಾಣದಿಂದ ಹೊರಟು ನವೆಂಬರ್ 26ರಂದು ಬೆಂಗಳೂರಿಗೆ ತಲುಪಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೇವೆ ಎಂದರು. ದೀಪಾ ಅವರು ಮಾತನಾಡಿ, ಎಲ್ಲರೂ ಚಿಕ್ಕನಿಂದಲೇ ಸಂವಿಧಾನ ರಚನೆ ಮಾಡಿದವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಎಲ್ಲರಿಗೂ ಗೊತ್ತು. ಆದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಂವಿಧಾನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಬ್ಬರೇ ಬರೆದಿಲ್ಲ, ಹಲವಾರು ಸಹಕಾರ ನೀಡಿದ್ದಾರೆ ಎಂದು ಹೇಳುತ್ತಾರೆ. ಹಾಗಾದರೆ ರಾಷ್ಟ್ರಪಿತ ಯಾರು ಎಂದರೆ ಮಹಾತ್ಮ ಗಾಂಧಿ ಎಂದು ಹೇಳುತ್ತೇವೆ.
ದೇಶಕ್ಕಾಗಿ ಹೋರಾಡಿದವರು ಸಾವಿರಾರು ಜನರಿದ್ದಾರೆ. ಹೀಗಾಗಿ ಮಹಾತ್ಮ ಗಾಂಧಿ ಅವರನ್ನು ಯಾಕೆ ರಾಷ್ಟ್ರಪಿತ ಎನ್ನಬೇಕು? ಸಂವಿಧಾನ ಅವಮಾನ ಮಾಡುವ ಮೂಲಕ ಇಡೀ ದೇಶದ ಜನತೆಗೆ ಅವಮಾನ ಮಾಡಲಾಗಿದೆ. ನವೆಂಬರ್ 26ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕಳಕಳಿಯ ವಿನಂತಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಹೇಶ್ ಗೋರ್ನಾಳ್ಕರ್ ಸೇರಿದಂತೆ ದಲಿತ ಸಂಘಟನೆಗಳ ಬೀದರ್ ಜಿಲ್ಲೆಯ ಮುಖಂಡರು ಕಾರ್ಯಕರ್ತರು ಇದ್ದರು. 26ನೇ ನವೆಂಬರು ಬೆಂಗಳೂರು ನಗರದಲ್ಲಿ ಅಂದರೆ ಫ್ರೀಡಂ ಪಾರ್ಕ್ ಸ್ಥಳದಲ್ಲಿ ರಾಜ್ಯ ಮಟ್ಟದ ಒಂದು ಬೃಹತ್ತವಾದಂಥ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಮ್ಮ ಜ್ಞಾನ ಪ್ರಕಾಶ ಸ್ವಾಮಿಗಳು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮತ್ತು ಎಲ್ಲ ಸಂಘಟನೆಯ ರಾಜ್ಯ ಮುಖಂಡರುಗಳು ಎಲ್ಲರೂ ಸೇರಿಬಿಟ್ಟು ಏನದಂದ್ರೆ ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಹಾಗಾಗಿ ನಮ್ಮ ಇವತ್ತಿನ ದಿನ ನಮ್ಮ ಬೀದರ್ ಜಿಲ್ಲೆಗೆ ಈ ಕರಪತ್ರ ಅಂದರೆ ಕಾರ್ಯಕ್ರಮದ ಚಾಲನೆ ಕೊಡ ಸಲುವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರು ಮತ್ತು ಬೆಂಗಳೂರು ಕೆಲವು ಗೆಳೆಯರು ಕೂಡ ಈ ಕಾರ್ಯಕ್ರಮ ಇವಾಗ ಕರಪತ್ರ ಇವತ್ತು ನಮ್ಮ ಬೀದರ್ ತಲುಪಿದೆ ಅಂದರೆ ಅವ್ರ ಮುಖಾಂತರ ತಲುಪಿದೆ. ಹಾಗಾಗಿ ನಾವು ಬೀದರ್ ಜಿಲ್ಲೆಯಲ್ಲಿಂದು ಕೂಡ ಏನದಂತಾರೆ ಅಂದರೆ ಆ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೂಡ ಭಾಗಿಗಳಾಗ್ತಾ ಇದ್ದೇವೆ ಅಂತೇಳಿ ಇವತ್ತಿನ ದಿನ ನಾವು ತಿಳಿಸ್ತಾ ಇದ್ದೀವಿ. ಬಾಬಾ ಸಾಹೇಬರು ಸಂವಿಧಾನವನ್ನು ಬರೀಲಿಲ್ಲ ಎನ್ನುವ ಶಿಕ್ಷಣ ಇಲಾಖೆಯ ಒಂದು ಧೋರಣೆಯ ನೀತಿಯಿಂದಾಗಿ ರಾಜ್ಯದಲ್ಲಿ ಏನೆಲ್ಲ ಅನಾಹುತಗಳಾಗಿವೆ ಅನ್ನೋದು ಎಲ್ಲರೂ ಮನಗಂಡಿದ್ದಾರೆ. ಹಾಗಾಗಿ ಮುಂದೊಂದು ದಿನ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಮಾಡಬಾರ್ದು. ಹಾಗಾಗಿ ಒಂದು 26ನೇ ನವೆಂಬರ್ನಂದು ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ರ್ಯಾಲಿಯನ್ನು ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುತ್ತದೆ. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರು ಪ್ರತಿಯೊಬ್ಬ ಪ್ರತಿಭಾನ್ವಿತ ನಾಗರಿಕರು ಎಲ್ಲ ಸಂಘಟಕರು ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಬೀದರಿನ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಸಹ ನಾವು ಕೇಳಿಕೊಳ್ತೇವೆ. ಇವತ್ತು ಸಂವಿಧಾನ ಉಳಿವಿಗಾಗಿ ಏನು 26ನೇ ತಾರೀಕು ಏನು ಕಾರ್ಯಕ್ರಮ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ದಲಿತ ರಾಜ್ಯ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿಲ್ಲದ್ರೆ ಬೀದರ್ನಿಂದ ಕರ್ನಾಟಕಕ್ಕೆ ನಾವು ಬೆಂಗಳೂರಿಗೆ ಹೋಗಿ ಕಾರ್ಯಕ್ರಮ ಯಶಸ್ ಮಾಡಬೇಕು. ಯಶಸ್ ಮಾಡೋಕ್ಕೆ ಎಲ್ಲ ರೀತಿಯಿಂದ ಸಿದ್ಧತೆ ಮಾಡ್ಕೊಂಡು 25ನೇ ತಾರೀಕಿನ ಸಾಯಂಕಾಲ ಬಿಟ್ಟು 26ಕ್ಕೆ ಮುಂಜಾನೆ ಫ್ರೀಡಂ ಪಾರ್ಕಿಗೆ ನಾವು ಆಗಮಿಸಿ ಅದು ಕಾರ್ಯಕ್ರಮ ಯಶಸ್ ಮಾಡ್ತೀವಿ ಅಂತ ಈ ಮೂಲಕ ನಾವು ಮನವಿ ಮಾಡ್ತೇವೆ. ಇವತ್ತು ಸಂವಿಧಾನಕ್ಕೆ ಅವಮಾನ ಆಗಿದೆ. ಯಾವ ಟೈಪ್ ಅಂತಂದರೆ ನಾವು ಚಿಕ್ಕರಿಂದ ಓದ್ಕೊಂಬಂದಿದ್ದೀವಿ, ನಮ್ಮ ಟೀಚರ್ಗಳು ಕೂಡ ಹೇಳಿದ್ದಾರೆ ಸಂವಿಧಾನ ಬರೆದಿರೋದು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಲೇ ನಾವು ಹೇಳ್ಕೊಂಬಂದಿದ್ದೀವಿ. ನಾವು ಕೂಡ ಮಕ್ಕಳಿಗೆ ಟೀಚ್ ಮಾಡಬೇಕಾದ್ರೆ ಸಂವಿಧಾನದ ಪಿತಾಮಹ ಯಾರು ಅಂತಂದರೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಹೇಳ್ತೀವಿ. ಆದರೆ ಇವತ್ತೇನಾಗಿದೆ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಒಂದು ಸೈಡ್ ಹೇಳ್ತಾರೆ, ಮತ್ತೆ ಒಂದು ಸತಿ ಹೇಳ್ತಾರೆ ಅವರೇ ಬರೆದಿದ್ದು ಸಹಕಾರದವರು ಸಹಕರಿಸಿದವರು ತುಂಬ ಜನ ಇದ್ದಾರೆ. ಅದು ಯಾವ ಟೈಪ್ ಅದು ಅರ್ಥ ಆಗಬೇಕು ಅಂದರೆ ಇವತ್ತು ನಾವು ನಮ್ಮ ಭಾರತ ದೇಶದ ಪಿತಾಮಹ ಯಾರು ಅಂತಂದರೆ ಗಾಂಧೀಜಿ ಅಂತ ಹೇಳ್ತೀವಿ. ಹಂಗಾರೆ ಅದಕ್ಕೆ ಯಾಕೆ ಹೇಳಲ್ಲ, ಅಲ್ಲೂ ತುಂಬ ಜನ ಸಾವಿರಾರು ಜನ ಲಕ್ಷಾಂತರ ಜನ ಅದರಲ್ಲಿ ಕೈ ಜೋಡಿಸಿದ್ರು, ಆದರೂ ಕೂಡ ಅಲ್ಲಿ ಒಬ್ಬನ ಮಾತ್ರ ಐಡೆಂಟಿಫೈ ಮಾಡಿ ಹೇಳ್ತಾರೆ. ಆದರೆ ಸಂವಿಧಾನ ಬರೆದಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾತ್ರ ಅದು ಆಗಿಲ್ಲ. ಇವತ್ತು ಸಂವಿಧಾನಕ್ಕೆ ಅವರು ಅವಮಾನ ಮಾಡ್ತಿದ್ದಾರೆ. ಹಾಗಾಗಿ ನಾನು ಬೀದರ್ ಜನಗಳ ಹತ್ರ ಏನಂತ ಕೇಳ್ಕೊತೀನಿ ಅಂದರೆ ಸ್ಟೂಡೆಂಟು ಮಹಿಳೆಯರು ಮತ್ತು ಎಲ್ಲ ಜನಗಳಿಂದ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಸಂವಿಧಾನ ರಕ್ಷಣೆ ಮಾಡಿದ್ರೆ ಸಂವಿಧಾನ ಮುಂದೊಂದು ದಿನ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಇವತ್ತು ಸಂವಿಧಾನಕ್ಕೆ ಅವ್ರು ಮಾಡಿರೋ ಅವಮಾನ ಇಡೀ ಸಮುದಾಯಕ್ಕೆ ಇಡೀ ಭಾರತ ದೇಶಕ್ಕೆ ಮಾಡಿರೋಂಥ ಅವಮಾನ. ಯಾಕೆಂದರೆ ಸಂವಿಧಾನ ಹೇಳಿದ್ರೆ ಯಾರು ಯಾವ್ದು ಇರೋಕ್ಕಾಗಲ್ಲ. ಇವತ್ತು ನಮ್ಮ ದೇಶ ಉಳ್ಕೊಂಡಿದೆ ಅಂದರೆ ಸಂವಿಧಾನದಿಂದ ಮಾತ್ರ. ಆ ಒಂದು ಕಾರಣಕ್ಕಾಗಿ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ. 2007-08ರಿಂದ 2019ರವರೆಗಿನ ಬೀದರ್ ನಗರಸಭೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜನಾಂಗದ ಅಭಿವೃದ್ಧಿಗಾಗಿ ಬಂದ ಕೋಟಿ ಗಂಟಲೆ ಅನುದಾನದಲ್ಲಿ ಭಾರಿ ಅವ್ಯವಹಾರ ಮಾಡಿದ ಹಾಗೂ ಭಾಲ್ಕಿ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ವಸತಿ ನಿಲಾಯದ ವಿದ್ಯಾರ್ಥಿನಿ ಸಾವಿಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಸಮಿತಿಯ ಇತ್ತೀಚೆಗೆ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಬೀದರ್ ಜಿಲ್ಲಾ ಸಮಿತಿಯ ಸಂಚಾಲಕರಾದ ಉಮೇಶ್ ಕುಮಾರ್ ಸ್ವಾರಳಿಕರ್ ಅವರು ಸೋನಿ 9 ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಬೀದರ್ ನಗರಸಭೆಯ SFC ಮುಕ್ತ ನಿಧಿ 27.25 ಅನುದಾನವನ್ನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಪ್ರೇಮ್ ಸಾಗರ್ ದಾಂಡೇಕರ್ ಅವರು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಜಿಮ್ ಸಾಮಗ್ರಿಗಳ ಹೆಸರಿನ ಮೇಲೆ ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಲಾಗಿದೆ, ಆದರೆ ಈ ಜಿಮ್ಗಳ ಸಾಮಗ್ರಿಗಳು ಓಣಿಯ ಜನರಿಗೆ ತಲುಪಿಸದೆ ಹಣವನ್ನು ಲೂಟಿ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡ ಶಂಭು ಅಮ್ಲಾಪುರ್ ಇದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಬೀದರ್ ಜಿಲ್ಲಾ ಸಮಿತಿಯ ಸಂಚಾಲಕರಾದ ಉಮೇಶ್ ಕುಮಾರ್ ಸ್ವಾರಳಿಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ನರಸಿಂಗ್ ಎಂ ಸಾಮ್ರಾಟ, ದಯಾನಂದ್ ನವಲೆ,
ಕೈಲಾಸಗೌಡ, ಓಂಕಾರ್ ಶಿಂದೆ ಮತ್ತು ಸತೀಶ್ ಶಿಂದೆ ಅವರು ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಬೀದರ್ ನಗರಸಭೆಯ ಕೋಟಿ ಗಂಟಲೆ ಅನುದಾನ ಹಾಗೂ ವಿದ್ಯಾರ್ಥಿನಿ ಸಾವಿನ ಕುರಿತು ತನಿಖೆ ನಡೆಸಿ ತಪ್ಪಿಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಬೀದರ್ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. 2007-2019 ಸಾಲಿನ ನಗರಸಭೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗದ ಅಭಿವೃದ್ಧಿ ಬಂದ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ಮೊನ್ನೆ ನಮ್ಮದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ನಾವು ಮೆಮೊರಾಂಡಮ್ ಮೂಲಕ ಕೊಟ್ಟಿದ್ದೇವೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ವರ್ಷದಿಂದ ಕಾರ್ಯನಿರ್ವಹಿಸಿದಂಥ ನಮ್ಮದು ಉಪನಿರ್ದೇಶಕರು ಪ್ರೇಮ್ ಸಾಗರ್ ದಾಂಡೇಕರ್ ಅವರು, ನಾವು ಸುಮಾರು ಸಲ ಅವರಿಗೆ ಅಭಿವೃದ್ಧಿ ಬಗ್ಗೆ ಕೇಳಕ್ಕೆ ಹೋದಾಗ ಅವರು ನಾವು ಆ ಅಭಿವೃದ್ಧಿ ಮಾಡ್ತಾಯಿದ್ದೇವೆ, ಈ ಅಭಿವೃದ್ಧಿ ಮಾಡ್ತಾಯಿದ್ದೇವೆ ಅಂತ ಸುಮಾರು ಸಲ ಹೇಳಿದಾಗ ನಾವು 27.75 ಅದರಲ್ಲಿ ಆ ಅನುದಾನದಲ್ಲಿ ಯಾವ್ಯಾವ ಕಾಮಗಾರಿಗಳು ಮಾಡಿರಿ, SCP TSP ಯೋಜನೆಯಲ್ಲಿ ಏನು ಕೆಲಸ ಬರ್ತದೆ, ಅದು ಏನೇನು ಕೆಲಸ ಮಾಡಿದಿರಿ ಅಂತ ಕೇಳಿದಾಗ ಅವು ಯಾವ್ಯಾವ ಕಾಮಗಾರಿಗಳೆಲ್ಲ ನಮ್ಮ SC ಓಣಿಯಲ್ಲಿ ಯೂಟಿಲೈಸ್ ಆಗಿಲ್ಲ, ಕಾಮಗಾರಿಗಳನ್ನು ಪೂರ್ಣಗೊಂಡಿಲ್ಲ. ಅವು ಕೇಳಕ್ಕೆ ಹೋದಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಮಾಡ್ತಾನೆ ಇದ್ದೀವಿ ಅಂತ ಅವ್ರು ಇಲ್ಲೋದ್ರೆ ರಾಜ್ಯಾರೋಷವಾಗಿ ಹೇಳ್ತಾರೆ. ನಾವು ಸುಮಾರು ಸಲ ಅವ್ರಿಗೆ ಕೇಳಿದೆವು, ಸಿಂಧುತ್ವ ಪ್ರಮಾಣ ಪತ್ರ ನೀವೇನು ಇಶ್ಯೂ ಮಾಡ್ತಿರಲ್ಲ, ನಾವು ಅವಾಗಿಲ್ಲೋದ್ರೆ ಬೆನಿಫಿಷರಿ ಕರೆಕ್ಟಾಗಿ ನೀವು ಇದು ಮಾಡ್ತಾ ಇಲ್ಲ, ಇದು ಯಾಕೆ ಡಿಲೇ ಆಗ್ತಾ ಇವೆ ಅಂತ ಕೇಳಿದಾಗ ಅದು ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ಬರಬೇಕು ಅಂತ ನಮಗೆ ಗುರುತಿದೆ ಎಲ್ಲಿಂದ ಬರಬೇಕು ಅಂತ ಸುಮಾರು ಸಲ ಅದರೊಳಗೂ ಡಿಲೇ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.